ಇರತಕ್ಕಂಥವರೇ ನಮ್ಮಕ್ಕಿಂತ ಎತ್ತರದ ಮೇಲಿನ ದೇವತೆಗಿಂತ ಕೆಳಗಿರತಕ್ಕಂಥ ದೇವತೆಗಳು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಅರ್ಜುನನಿಗೆ ಶಕ್ತಿ ಬಂತು, ಹೇಗೆ ಬಂತು, ತನ್ನಕ್ಕಿಂತ ಎತ್ತರದ ದೇವತೆಯಾದ ತನಗೆ ಗುರುವಾದ, ನಿನ್ನೆ ದಿವಸ ನೋಡಿದ್ದೆವು ಅರ್ಜುನನಿಗೆ ಇಂದ್ರನಿಗೆ ಗುರು ಯಾರು ಅಂತ ನೋಡಿದೆವು, ಪಾರ್ವತಿ. ಪಾರ್ವತಿಯ ಕೈಯಲ್ಲಿ ಇಂದ್ರ ಕೂತಿದ್ದಾನೆ, ಇಂದ್ರನನ್ನು ಪಾರ್ವತಿ ತನ್ನ ಮಗುವನ್ನಾಗಿ ನೋಡಿಕೊಳ್ತಾಳೆ. ಪ್ರಾಯಶಃ ನಮ್ಮಲ್ಲಿ ಆದ್ರಿಂದ ಅಲ್ಲಿಂದ ಚಾಲ್ತಿಯಲ್ಲಿ ಬಂತೋ ಯಾರಿಗೆ ಗೊತ್ತು. ಮಗುವಿನ ಲಾಲನೆ ಪಾಲನೆ ಮಾಡತಕ್ಕಂಥ ಬಹಳಷ್ಟು ಪ್ರಸಂಗದಲ್ಲಿ ಕೈಯಲ್ಲಿ ಹಿಡ್ಕೊಂಡೇ ಮಗುವಿನ ಲಾಲನೆ ಪಾಲನೆ ಮಾಡತಕ್ಕಂಥ ಪ್ರಸಂಗ ಬಂತು. ಪಾರ್ವತಿ ಇಂದ್ರನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಏನಾಯಿತು, ಪಾರ್ವತಿಯ ಕೈ ಇಂದ್ರನಿಗೆ ಆಶ್ರಯ ಆಯಿತು. ಆದರೆ ತನ್ನ ಕೈಯಲ್ಲಿ ಇಂದ್ರನೆನ್ನತಕ್ಕಂತಹ ತನ್ನ ಮಗುವನ್ನು ಹಾಕಿಕೊಂಡು ಶಕ್ತಿ ತುಂಬಿಸಿದಳು ತುಂಬಿಸಿದಳು ತುಂಬಿಸಿದಳು. ಆ ಶಕ್ತಿ ಇಂದ್ರ ಏನು ಮಾಡಿದ, ನಮ್ಮೆಲ್ಲರ ಕೈಯಲ್ಲಿ ಇಂದ್ರ ಇದ್ದುಕೊಂಡು ಶಕ್ತಿಯಿಂದ ಆ ಶಕ್ತಿಯನ್ನು ನಮ್ಮಲ್ಲಿ ಕೊಟ್ಟು ನಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾನೆ. ಹಾಗಾದರೆ ಕರ್ಣನಿಗೆ ಶಕ್ತಿ ಕೊಡಬೇಕಾದವ ಇಂದ್ರ, ಅಂತಹ ಇಂದ್ರ ತಾನು ಪಾರ್ವತಿಯಿಂದ ಶಕ್ತಿಯನ್ನು ಪಡ್ಕೊಂಡಿದ್ದ. ಸದ್ಯ ಈಗ ಅಂತಹ ಇಂದ್ರನ ಅವತಾರನಾದ ಅರ್ಜುನನ ನೀನು ಯಾಕೆ ಬೇಕು ಅಂತ ಬದಿಗಿಟ್ಟು ಕರ್ಣ ತಾನು ಯುದ್ಧಕ್ಕೆ ಹೊರಡ್ತೇನೆ ಅಂತಂದ್ರೆ ಕೈ ಇಲ್ಲದಿದ್ರೆ ಕೆಲಸ ನಡೆಯುವುದಿಲ್ಲ ಎನ್ನುವ ದೃಷ್ಟಿಯಲ್ಲಿ ಅರ್ಜುನ ಕರ್ಣ ತಾನು ಸೋತ, ಪಲಾಯನ ಗೈದ, ಓಡಿ ಹೋದ. ಆ ದಿವಸ ನಿನ್ನೆ ಮೊನ್ನೆ ದಿವಸ ಎನಗೆ ಮೋಸ ಮಾಡಿದ್ಯಲ್ಲೋ ದುರ್ಯೋಧನ, ತೆಕೋ ಅದಕ್ಕೆ ಬಡ್ಡಿ ಸಮೇತ ತೆಕೋ ಅಂತೇಳಿ ಪ್ರಾಯಶಃ ಕರ್ಣ ಮನಸ್ಸಿನಲ್ಲಿ ಎಣಿಸಲಿಲ್ಲ. ನಾವು ಅದರಿಂದ ತೆಗೆಯತಕ್ಕಂತಹ ಪಾಠ, ಕರ್ಣ ಓಡಿದ. ಹೌದು, ಲೋಕದಲ್ಲಿಯೂ ಎಲ್ಲ ಹಾಗೆಯೇ ಕ್ರಮ. ಅಧರ್ಮ ಕೂಡಿಸು ಅಧರ್ಮ ಅಂದರೆ ಅಲ್ಲಿ ಧರ್ಮಕ್ಕೆ ಜಾಗ ಇಲ್ಲ. ದುರ್ಯೋಧನ ಒಂದು ಅಧರ್ಮದ ಮೂರ್ತಿ, ಜರಾಸಂಧ ಅವನ ನಂತರದ ಅನ್ಯಾಯದ ಮೂರ್ತಿ, ಎರಡು ಒಂದನ್ಯಾಯ ಇರುವಾಗಲೇ ಅಲ್ಲಿ ಧರ್ಮಕ್ಕೆ ಜಾಗ ಇರುವುದಿಲ್ಲ ಅಂತೆ, ನ್ಯಾಯಕ್ಕೆ ಜಾಗ ಇರುವುದಿಲ್ಲ ಅಂತೆ. ಎರಡೆರಡು ಅನ್ಯಾಯಗಳು ಒಟ್ಟು ಸೇರಿತು ಅಂತಂದ್ರೆ ಅಲ್ಲಿ ನ್ಯಾಯಕ್ಕೆ ಜಾಗ ಇಲ್ಲ, ನ್ಯಾಯ ಧರ್ಮ ಓಡಿ ಹೋಗುತ್ತೆ ಎನ್ನುವುದನ್ನು ಕರ್ಣ ಓಡಿ ಹೋಗುವ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ. ಇವರಿಬ್ಬರು ಒಟ್ಟು ಸೇರಿದರು, ಜರಾಸಂಧ ಮತ್ತು ದುರ್ಯೋಧನ ಒಟ್ಟು ಸೇರಿದರು, ಯಾವುದೇ ರೀತಿಯಲ್ಲಿ ಆಗಲಿ, ಹೊಡೆತ ಬಡತ ಯಾವುದೇ ರೀತಿಯಲ್ಲಿ ಆಗಲಿ, ಅಂತೂ ಒಟ್ಟು ಸೇರಿದ್ದಾರೆ, ಏಕತ್ರ ಒಟ್ಟು ಸೇರಿದ್ದಾರೆ. ಎರಡು ಅಧರ್ಮಗಳು ಒಟ್ಟು ಸೇರಿದ್ರೆ ಅಲ್ಲಿ ಧರ್ಮ ಇರುವುದಿಲ್ಲ, ಎರಡು ಧರ್ಮಗಳು ಒಟ್ಟು ಸೇರಿದ್ರೆ ಅಲ್ಲಿ ಅಧರ್ಮ ಇರುವುದಿಲ್ಲ. ಏಕಾದಶಿ ಉಪವಾಸವೇ ದೊಡ್ಡ ಧರ್ಮ, ಅದು ಒಂದೊಂದು ಸಾಕು ನಮ್ಮಲ್ಲಿದ್ದಂಥ ಅಧರ್ಮಗಳನ್ನು ಓಡಿಸಲಿಕ್ಕೆ. ನಮಗೆಲ್ಲ ಗೊತ್ತು, ಏಕಾದಶ ಇಂದ್ರಿಯಗಳಿಂದ ಮಾಡಿದ ಪಾಪ ಹೋಗುವುದಕ್ಕೋಸ್ಕರ ಏಕಾದಶಿ ದಿವಸ ಒಂದು ಉಪವಾಸ ಕೂತ್ರೆ ಸಾಕು. ಯಾರೋ ನಮ್ಮ ಹತ್ರ ಕೇಳಿದ್ದುಂಟು, ಯೋಜನೆ ಏನು ಅಂತ ಕೇಳಿದ್ದುಂಟೇ ಉಂಟಲ್ಲ ಎಲ್ಲರೂ ಕೂಡ, ನಿಮ್ದು ಯೋಜನೆ ಏನು, ನಿಮ್ದು ಯೋಜನೆ ಏನು ಪರ್ಯಾಯದಲ್ಲಿ ಅಂತ ಅವ್ರು ಕೇಳಿ ನನಗೊಂದು ಯೋಚನೆ ಹಿಡಿಯಿತು ಏನಪ್ಪ ಅಂತ. ಮತ್ತೊಂದು ಯಾರೋ ಕೇಳಿದರು, ಪರ್ಯಾಯಕ್ಕೆ ನಿಮ್ಮದು ಕೊಡುಗೆ ಏನು ಅಂತಂದರು. ಅದಕ್ಕೆ ನಾನಂದಿದ್ದೆ, ದೇಶಕ್ಕೆ ಉಳಿತಾಯವೇ ನಮ್ಮ ಪರ್ಯಾಯದ ಕೊಡುಗೆ ಎಂದೆ. ಏನು ಅಂತಂದರು, ಪರ್ಯಾಯ ಕೂತ ದಿವಸ ಏಕಾದಶಿ ಅಂತಂದೆ. ಒಬ್ಬರು ಭಾರೀ ಧಾರ್ಮಿಕ ಕ್ಷೇತ್ರದ ಅಧಿಪತಿ, ಆ ಧಾರ್ಮಿಕ ಕ್ಷೇತ್ರಕ್ಕೆ ದರ್ಶನಕ್ಕೆ ಅಂತ ಹೋಗಿದ್ದೆ, ಆ ಅಧಿಪತಿ ಏನು ಕೇಳಿದ ಗೊತ್ತೋ, ಪರ್ಯಾಯ ಈ ದಿವಸ ಏಕಾದಶಿ ಅಂತೆಲ್ವೋ. ಹೌದು, ನಿಮ್ಮ ಕಾರ್ಯಕ್ರಮ ಏನು? ಕಾರ್ಯಕ್ರಮ ಏನಂತಂದರೆ ಸರ್ವಜ್ಞ ಪೀಠಾರೋಹಣ, ಮತ್ತೆ ಸಭೆ, ಮತ್ತೆ ಉಪನ್ಯಾಸ, ಮತ್ತೆ ಆ ಒಂದು ಗುರಿ ಏನಿತ್ತು ಅಂತ ನಾನು ಊಟ ಅಂತ ಹೇಳುವ ತನಕ ಮತ್ತೆ 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 ಕೇಳಿದ. ಕೊನೆಗೆ ಅವನೇ ಕೇಳಿದ, ಸ್ವಾಮಿ ಊಟ ಇಲ್ಲ ಅಂದೆ. ಅಲ್ಲ, ಇಷ್ಟು ದೊಡ್ಡ ಸಮಾರಂಭ, ಇಷ್ಟು ಜನ ಸೇರಿಡ್ತಾರೆ, ಇಷ್ಟು ಅದ್ಭುತವಾದ ಪವಿತ್ರವಾದ ಕಾರ್ಯಕ್ರಮ ಅಂತಂತೀರಿ, ಊಟ ಇಲ್ವೋ ಆ ದಿವಸ ಅಂತಂದರು. ಆ ದಿವಸ ಊಟ ಹಾಕದಿದ್ರೇನೆ ಅದರ ಪಾವಿತ್ರ್ಯ ಉಳಿಯುತ್ತೆ ಅಂತಂದೆ. ತೆಪ್ಪಗಾದ್ರು ಅವರು. ಆದರೆ ಏನು ಕೊಡುಗೆ ಅಂತ ಕೇಳಿದ್ದಕ್ಕೆ, ದೇಶಕ್ಕೆ ಒಂದಷ್ಟು ಅಕ್ಕಿ ಉಳಿತಾಯ. ಪ್ರಾಯಶಃ ಈ ಜನ ಎಲ್ಲ ಆಯಾ ದಿವಸ ತಮ್ಮ ತಮ್ಮ ಮನೆಗಳಲ್ಲಿ ಇದ್ದಿದ್ರೆ ಏನಾದರೂ ಊಟ ಗೀಟ ತಿಂಡಿ ತೀರ್ಥ ಮಾಡ್ತಿದ್ರು, ಎಲ್ಲ ಜನ ಇಲ್ಲೇ ಮುಗಿಬಿದ್ದಿದ್ದಾರೆ. ಮನೆ ಇಲ್ಲ, ಇಲ್ಲಿ ಮುಗಿಬಿದ್ದಿದ್ದಾರೆ, ಮನೆಯಲ್ಲಿ ಇಲ್ಲ, ಇಲ್ಲಿ ಊಟ ಇಲ್ಲ, ಅದರಿಂದ ಏನಾಯಿತು ಉಳಿಯಿತು ಅಂತಂದೆ ನಾನು. ಹಾಗಾದರೆ ಈ ದಿವಸ ಒಂದೊಂದು ಏಕಾದಶಿಯೂ ಸಾಕು ನಮ್ಮಲ್ಲಿ ಧಾರ್ಮಿಕತನ ಎನ್ನುವುದಕ್ಕೆ. ಅದರ ಜೊತೆಯಲ್ಲಿ ರಾತ್ರಿ ಹೊತ್ತು ಜಾಗರಣೆ ಅಂತ ಅನ್ನತಕ್ಕಂಥ ಇನ್ನೊಂದು ಧರ್ಮವು ಸೇರಿದರೆ, ಎರಡು ಧರ್ಮಗಳು ಒಂದು ಕಡೆ ಸೇರಿದರೆ ಅಧರ್ಮಕ್ಕೆ ಸುತರಾಂ ಪ್ರವೇಶ ಇಲ್ಲ. ಹೇಗೋ ಅದೇ ರೀತಿಯಲ್ಲಿ ಎರಡು ಅಧರ್ಮಗಳು ಒಂದು ಕಡೆ ಸೇರಿದರೆ ಅಲ್ಲಿ ಧರ್ಮವನ್ನು ಕೇಳುವವರು ಇಲ್ಲ ಅಂತ. ಯಾವುದು ಅಧರ್ಮ ಯಾವುದು ಅಂತ ಹೇಳೋದು, ತುಂಬ ಉಂಟು ಅಂತಾರೆ ಅಂಥದ್ದು. ಒಂದು ಅನ್ಯಾಯ, ಆ ಅನ್ಯಾಯಕ್ಕೆ ಸಾಲದಾಗ ಅದರ ಮೇಲೆ ಮತ್ತೊಂದು ಅನ್ಯಾಯ ನಮ್ಮಿಂದ ನಡೀತಾನೆ ಇರುತ್ತೆ. ಏನೋ ಪ್ರಾಯಶಃ ಈಗಿನ ವಾತಾವರಣದಲ್ಲಿ ಏನೋ ಸ್ವಲ್ಪ ಲೌಕಿಕ ಮಾಡುವುದೇ ಒಂದು ರೀತಿಯಲ್ಲಿ ಕೆಲವರಿಗೆ ಹಿಡಿಸುವುದೇ ಇಲ್ಲ, ಅನಿವಾರ್ಯ ಅಂತ ಮಾಡ್ತಾರೆ.
ಅದೇ ಒಂದು ಅನ್ಯಾಯ. ಅವರೇ ಹೇಳೋದುಂಟು, ಯಾಕೆ ಇದಕ್ಕೆ ಬಂದೇನೋ ಸ್ವಾಮಿ ಅಂತ ಅವರೇ ಹೇಳೋದುಂಟು. ಸಾಲದ್ದಕ್ಕೆ ಮೇಲಧಿಕಾರಿ ಅಂತಾನೆ, ನೀನು ಇನ್ನೊಂದು ಊರಿಗೆ ಹೋಗು ಅಂತಾನೆ. ಆ ಊರಲ್ಲಿ ಒಂದು ಮಠ ಮಂದಿರ ಏನೂ ಇರುವುದಿಲ್ಲ. ಏನು ಮಾಡಬೇಕಿವ? ಊಟಕ್ಕೆ, ತಿಂಡಿಗೆ, ತೀರ್ಥಕ್ಕೆ ಏನು ಮಾಡಬೇಕು? ಈ ರೀತಿಯಲ್ಲಿ ಒಂದು ಲೌಕಿಕ ಮಾಡುವುದೇ ಒಂದು ಅಧರ್ಮ. ಸಾಲದ್ದಕ್ಕೆ ಯಾವ ಮಠ ಮಂದಿರಗಳು, ಯಾವ ಧಾರ್ಮಿಕ ಕ್ಷೇತ್ರ ಇಲ್ಲದೇ ಇರತಕ್ಕಂಥ ಪರ ಊರಿಗೆ ಹೋಗಿ ಅಲ್ಲಿ ಊಟ ತಿಂಡಿ ಹೊಟ್ಟೆ ಕೇಳಬೇಕಲ್ಲ. ಮಠ ಮಂದಿರ ಇಲ್ಲದಿದ್ದರು ನೀವು ಹೊಟ್ಟೆ ಹತ್ರ ಹೇಳಿದರೆ ಹೊಟ್ಟೆ ಏನು ಕೇಳೋದಿಲ್ಲ. ನೋಡಪ್ಪ, ಹೊಟ್ಟೆ ಇಲ್ಲಿ ಮಠ ಮಂದಿರ ಏನೂ ಇಲ್ಲ, ಅದರಿಂದ ಸ್ವಲ್ಪ ನಿಭಾಯಿಸ್ಕೊಂಡ್ರೆ ಅದು ಜಾಸ್ತಿ ಕೇಳುತ್ತೋ ಏನೋ, ಯಾರಿಗೆ ಗೊತ್ತು. ಅವಾಗ ಏನಾಗುತ್ತೆ, ಅಲ್ಲಿ ಏನೋ ಮತ್ತೊಂದು ರೀತಿಯಲ್ಲಿ ಆಹಾರ ಕಬಳಿಸುವ ಪ್ರಸಂಗ ಬಂತು. ಒಂದು ಅಧರ್ಮದ ಬೇಲೆ ಮತ್ತೊಂದು ಅಧರ್ಮ ಸೇರಿದಾಗ ಇದ್ದ ಬದ್ದ ಸ್ವಲ್ಪ ಧರ್ಮಾಚರಣೆಯು ಹೋಗಿಬಿಡುತ್ತೆ. ಅದೇ ರೀತಿಯಲ್ಲಿ ದುರ್ಯೋಧನ ಒಂದು ಅಧರ್ಮ ಸ್ವರೂಪ, ಜರಾಸಂಧ ಇನ್ನೊಂದು ಅನ್ಯಾಯ ಅಧರ್ಮದ ಸ್ವರೂಪ, ಎರಡು ಅಧರ್ಮ ಸ್ವರೂಪಗಳು ಈ ದಿವಸ ಜುವಜ್ರನ ಮನೆಯಲ್ಲಿ ಸೇರಿದಾಗ ಫಲಿತಾಂಶ ಏನು? ಇದ್ದ ಬದ್ದ ಅಲ್ಪ ಸ್ವಲ್ಪ ಧರ್ಮ ರೂಪದಂತಿರತಕ್ಕಂತಹ ಕರ್ಣ ಓಟಕ್ಕಿತ್ತ ಅಂತಾರೆ. ಕರ್ಣನೋ ಧಾರ್ಮಿಕ ಸ್ವರೂಪ, ಸೂರ್ಯನ ಅವತಾರ, ಶುದ್ಧ 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 ಶುದ್ಧ. ಏನೋ ನಿಮಿತ್ತ ಸೇರಿಕೊಂಡು ಕೆಟ್ಟ ಅಷ್ಟೇ ವಿನಃ ನಿಮಿತ್ತವನ್ನು ಬದಿಗಿಡ್ತೀರ, ಕರ್ಣ ಒಳ್ಳೆಯವ. ಅಂತಹ ಕರ್ಣನಿಗೆ ಎಲ್ಲಿ ಜಾಗ ಇಲ್ಲ, ಎರಡು ಅಧರ್ಮಗಳು ಏಕತ್ರ ಮೇಳೈಸುವಲ್ಲಿ ಧರ್ಮಕ್ಕೆ ಜಾಗ ಇಲ್ಲ ಎನ್ನುವುದನ್ನು ಕರ್ಣ ತಾನು ಓಡುವ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ. ಹಾಗಾದ್ರೆ ಈ ದಿವಸ ನಮಗೆ ಎರಡು ಪಾಠ, ಇದೇ ಒಂದು ಪ್ರಕರಣ, ಒಂದು ಸುವಜ್ರನ ಮನೆಯಲ್ಲಿ ಎರಡು ಪಾಠ ಸಿಕ್ಕಿತ್ತು. ಏನು ಅಂತ, ಕೈಯ ದೇವತೆಯನ್ನು ತಿರಸ್ಕರಿಸಿ, ಅದು ಹೇಳಿದ್ದು ಮಾತ್ರ, ಬರೀ ಕೈ 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 ಅಂತ ಇಷ್ಟೇ ಅಲ್ಲ, ಕಾಲಿನ ದೇವತೆಯನ್ನು ತಿರಸ್ಕರಿಸಿದ್ರು ಅಷ್ಟೇ, ಕಣ್ಣು ಕಿವಿ ಮೂಗು ಬಾ ಎಲ್ಲಾ ದೇವತೆಗಳನ್ನು ತಿರಸ್ಕರಿಸಿದ್ರು ಆಗುವುದೇನು ನಮಗೆ ಜೀವನದಲ್ಲಿ? ಪರಾಜಯ ಪರಾಜಯ ಪರಾಜಯ. ಸದ್ಯಕ್ಕೆ ಇಲ್ಲಿ ಕೈಯನ್ನು ಹೇಳಿದ್ದಾರೆ. ಯಾಕೆ ಅದು ನಾನು ಸಂದರ್ಭದಲ್ಲಿ ಹೇಳಿದ್ದೆ, ಎಲ್ಲಾ ಇಂದ್ರಿಯಗಳ ಕೆಲಸದ ಜೊತೆಗೆ ಕೈ ಸೇರಲೇಬೇಕು ಅಂತ ಒಂದು ಸಂದರ್ಭದಲ್ಲಿ ಅಂದಿದ್ದೆ. ಅದನ್ನು ನೋಡಲಿಕ್ಕೆ ನನ್ನ ಕೈಯಿಂದ ಆಗುವುದಿಲ್ಲ, ಇದನ್ನು ಕೇಳಲಿಕ್ಕೆ ನನ್ನ ಕೈಯಿಂದ ಆಗುವುದಿಲ್ಲ, ನೀವು ಅಟ್ಟದಲ್ಲಿ ರೂಮ್ ಮಾಡಿದರೆ ಹತ್ತಲಿಕ್ಕೆ ನನ್ನ ಕೈಯಿಂದ ಆಗುವುದಿಲ್ಲ, ಬರ್ತೇನೆ ಅಂತ ಹೇಳಿ ಕೈ ಕೊಡಬೇಡಿ ಅಲ್ಲ, ಯಾರೂ ಹೇಳುವುದಿಲ್ಲಲ್ಲ, ಖಂಡಿತ ಬರಬೇಕು ಅಂತ ನಾನಂದೆ. ಆಯಿತು ಆಯಿತು ಕಂಡು ಬರ್ತೇನೆ, ಮತ್ತೆ ನಾನೇ ಅಂದೆ, ಬರ್ತೇನೆ ಅಂತ ಹೇಳಿ ಕೈ ಕೊಡಬೇಡ, ಕಾಲು ಕೊಡಬೇಡ ಅಂತ ಹೇಳಲಿಲ್ಲ, ಕೈ ಕೊಡಬೇಡ ಅಂತ ಹೇಳಿದ್ದೆ. ಹಾಗಾದರೆ ಪ್ರತಿಯೊಂದು ಈ ದಿವಸ ನಮ್ಮ ನಿಮ್ಮ ಚಟುವಟಿಕೆಯಲ್ಲಿ ಸೇರಿದ್ದು ಯಾವುದು? ಕೈ. ಕೈ ಸೇರದೆ ನಮ್ಮ ದೇಶದಲ್ಲಿ ಕೈಗಳದ್ದೇ ಕಾಟ ಜಾಸ್ತಿ ಆಯಿತು ಅಂತ. ಎಲ್ಲಿ ಹೋದ್ರೂ ಈ ಕೈ ಮೂಗು ತೋರಿಸತಕ್ಕಂಥ ಪ್ರಸಂಗ ಬಂತು ಅಂತಾರೆ. ಅಂದರೆ ಅಂತಹ ಕೈಯ ಅಭಿಮಾನಿ ದೇವತೆ ಇಂದ್ರನನ್ನು ಕಡೆಗಣಿಸಿದರೆ ನಮಗೆ ಜೀವನದಲ್ಲಿ ಶ್ರೇಯಸ್ಸಿಲ್ಲ. ಆ ಕೈಯ ಅಭಿಮಾನಿ ಇಂದ್ರ, ಅಂತಹ ಇಂದ್ರನನ್ನು ಕಡೆಗಣಿಸಿ ನಮಗೆ ಜೀವನದಲ್ಲಿ ಶ್ರೇಯಸ್ಸಿಲ್ಲ. ಒಂದು, ಎರಡನೇದ್ದು, ಎರಡು ಅಧರ್ಮಗಳು ಸೇರಿದ್ರೆ ಅಲ್ಲಿ ಇರತಕ್ಕಂತಹ ಸ್ವಲ್ಪ ಧರ್ಮಾಚರಣೆಗೂ ತಿಲಾಂಜಲಿ ಕೊಡಬೇಕಾಗುತ್ತೆ ಎನ್ನುವುದು ಮತ್ತೊಂದು. ಇದ್ದು ಇರತಕ್ಕಂತಹ ಸ್ವಲ್ಪ ಆದರೂ ಧರ್ಮಾಚರಣೆ ಅನ್ನತಕ್ಕಂತಹ ಕರ್ಣನನ್ನು ಉಳಿಸಿಕೊಳ್ಳಬೇಕಾದ್ರೆ ಎರಡು ಅಧರ್ಮಗಳು ಒಟ್ಟು ಸೇರದಂತೆ ಮಾಡೋಣ. ಏನು? ಮತ್ತೇನಿಲ್ಲ. ಹೌದು, ನಾನೀಗ ಅಂದೆ, ನಮ್ಮಲ್ಲಿ ಅನೇಕ ಜನಕ್ಕೆ ಏನೋ ಮೇಲಧಿಕಾರಿ ಹೇಳಿದಂತೆ ಯಾವುದೋ ಪರ ಊರಿಗೆ ಹೋಗಬೇಕಾಗಿ ಬರುತ್ತೆ, ಕೆಲಸದ ಒತ್ತಡದಲ್ಲಿ ಹೋಗಲೇಬೇಕು. ಹಾಗಾದ್ರಲ್ಲಿ ಏನು ಮಾಡಬೇಕು, ಊಟ ತಿಂಡಿ ತೀರ್ಥ ಹೇಗೆ ಅಂತ ಕೇಳಿದರೆ ಬರೇ ನಮ್ಮಲ್ಲಿ ಹಿರಿಯರೊಂದು ಅಂದರು. ಏನಂತ, ಫಲ ಆಹಾರದಲ್ಲಿ ಇರು ಅಂತಂದರು. ನಮ್ಮ ದೇಹ ಯಾವುದಕ್ಕೂ ಒಗ್ಗಿಕೊಳ್ಳುತ್ತೆ ಅನ್ನೋದನ್ನು ಮೊದಲು ನಾವು ಚಿಂತನೆ ಮಾಡಿಕೊಳ್ಬೇಕು. ನಾವು ಮೊದಲು ತೀರ್ಮಾನ ಮಾಡಿರ್ತೇವೆ, ಬರೇ ಹೊಟ್ಟೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ ಸ್ವಾಮಿ, ಬರೇ ತಲೆಯಲ್ಲಿ ಬೇಕಾದರೂ ಇರ್ತೇವೆ, ಬರೇ ಹೊಟ್ಟೆಯಲ್ಲಿ ಇರಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ, ಬರೇ ಹಣ್ಣು ಹಂಪಲಲ್ಲಿ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸ್ವಾಮಿ ಅಂತ ಏನು ಮೊದಲು ತಲೆಯೊಳಗೆ ಹೋಗಿತ್ತಲ್ಲ, ಮೊದಲದನ್ನು ತೆಗೆದು ಹೊರಗಿಡೋಣ. ಏ ಸ್ವಾಮಿ, ಸೆಕೆ 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 ತಡೆಯುವುದಿಲ್ಲ ಸ್ವಾಮಿ ಅಂತ ಹೇಳುವವರು ಬಹಳ ಜನ ಇದ್ದಾರೆ. ಇಲ್ಲಿ ಬಂದರು, ಬಂದು ಒಂದು ಎರಡು ತಿಂಗಳು, ಯಾಕೆ ಅನಿವಾರ್ಯವಾಗಿ ವರ್ಗಾವಣೆ ಆಗಿದೆ, ಇಲ್ಲಿ ಬಂದಿದ್ದಾನೆ. ಒಂದು ಕಡೆ ವರ್ಗಾವಣೆ ಆದರೆ 3 ವರ್ಷಕ್ಕಿಂತ ಕಮ್ಮಿ ಇರಲಿಕ್ಕಿಲ್ಲ, ಅನಿವಾರ್ಯ ಇದ್ದ. ಮತ್ತೆ ಇಲ್ಲಿಂದ ಹೋಗಲಿಕ್ಕೆ ಅವ ಬೇಸರ ಪಟ್ಟ, ಮತ್ತೊಂದರಿಗೆ ಹೋಗಲಿಕ್ಕೆ ಬೇಸರ ಪಟ್ಟ. ಯಾಕೆ? ಅಲ್ಲಿ ಚಳಿ ಉಂಟು ಆಗುವುದಿಲ್ಲ, ಮೊದಲು ಇಲ್ಲಿ ಬರಲಿಕ್ಕೆ ಸೆಕೆ ಉಂಟು ಆಗುವುದಿಲ್ಲ ಅಂದವ. ಇಲ್ಲಿ 3 ವರ್ಷ ಇದ್ದು ಅವರ ದೇಹ ಅದಕ್ಕೆ ಒಗ್ಗಿಕೊಂಡಿತು. ಇದು ಭಗವಂತನ ಸೃಷ್ಟಿ ಅಂತಾರೆ. ನಮ್ಮ ದೇಹದ, ನಮ್ಮ ದೇಹವನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಯಾವುದಕ್ಕೆ ಬೇಕಾದರೂ ಒಗ್ಗಿಕೊಳ್ಳುವಂತೆ ನಮ್ಮ ದೇಹದ ರಚನೆ ಭಗವಂತ ಮಾಡಿರುವಾಗ ನಾವು ಏನು ಮಾಡಬೇಕು? ಇಂತಹ ಪ್ರಸಂಗ ನಮ್ಮಲ್ಲಿ ಬಂದಾಗ, ಅದು ಯಾರೇ ಆಗಲಿ, ಅವರಿಗಿಂತ ಪ್ರಸಂಗ ಬಂದಾಗ, ಪರ ಊರಿಗೆ ಹೋದಾಗ ಒಳ್ಳೆಯ ಆಹಾರ ಅಲ್ಲಿ ಸಿಗುವುದಿಲ್ಲ ಅಂತಂದಾಗ
ಕೇವಲ ಹಣ್ಣು ಹಂಪಲುಗಳ ಮೂಲಕ ನಾವಿದ್ದೆವು ಅಂತಂದ್ರೆ ಅವಾಗ ಎರಡು ಅಧರ್ಮಗಳು ಏಕತ್ರ ಸೇರದಂತೆ ಮಾಡಿಕೊಂಡೆವು, ಸ್ವಲ್ಪ ಆದರೂ ಧಾರ್ಮಿಕತನ ನಮ್ಮಲ್ಲಿ ಉಳಿಲಿಕ್ಕೆ ಕಾರಣ ಆಗುತ್ತೆ ಎನ್ನತಕ್ಕಂತಹ ಪಾಠವನ್ನು ಕರ್ಣ ತನ್ನ ತಾನು ಓಡುವ ಮೂಲಕ, ಕರ್ಣನ ಪಲಾಯನದ ಮೂಲಕ ಸಮಾಜಕ್ಕೆ ತಿಳಿಯ ಹೇಳಿದರು. ಆದ್ದರಿಂದಲೇ ದೇವತೆಗಳು ಏನು ಮಾಡಿದರೂ ಅದರಿಂದ ಒಂದು ಪಾಠ ಉಂಟು ಸಮಾಜಕ್ಕೆ. ಅರ್ಜುನ ಏನು ಮಾಡಿದ? ಬಿಲ್ಲು ಬಾಣ ಕೆಳ ಹಾಕಿದ. ಧರ್ಮರಾಜ ಏನು ಮಾಡಿದ? ಪಗಡೆ ಆಡಿದ. ಇದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಹಿನ್ನೆಲೆ ಎಷ್ಟು ಚೆನ್ನಾಗಿ ಉಂಟಲ್ಲ. ಒಂದು ಕೆಲಸದೊಂದು ಮೇಲ್ನೋಟಕ್ಕೆ ನೋಡಿದಾಗ ಕೆಟ್ಟದು ಅಂತ ಕಂಡರೂ ಅದರ ಫಲಿತಾಂಶ ಚೆನ್ನಾಗಿ ಇರುತ್ತೆ ಅಂತಂದರೆ ಆವಾಗ ಆ ಕೆಲಸವನ್ನು ಮಾಡಬಹುದು ಅಂತ ಹಿರಿಯರು ಕೊಟ್ಟಿರುವ ಎಚ್ಚರಿಕೆ. ಆ ರೀತಿಯಲ್ಲಿ ದಿವಸ ಕರ್ಣನದ್ದು ಪಲಾಯನವಾದ ಓಡುವಿಕೆ, ದುರ್ಯೋಧನ ಬಿಟ್ಟು ಓಡಿ ಹೋದ ಅಂತ ಹೀಗೆ ಮೇಲ್ನೋಟಕ್ಕೆ ಕರ್ಣನ ಬಗ್ಗೆ ನಮಗೆ ಕೆಟ್ಟ ಭಾವನೆ ಬಂದರೂ ಅದರ ಫಲಿತಾಂಶ ಏನು? ಎರಡು ಇಬ್ಬರು ಕೆಟ್ಟವರು ಒಂದು ಕಡೆಗೆ ಸೇರಿದ್ದಾರೆ ಅಂತಂದರೆ ಒಳ್ಳೆಯವರಿಗೆ ಉಳಿಗಾಲ ಇಲ್ಲ. ಸತ್ಯವಂತರಿಗಿದು ಕಾಲ ಅಲ್ಲ. ಇಬ್ಬರು ಸುಳ್ಳು ಹೇಳುವವರು ಒಂದು ಕಡೆ ಸೇರಿದ್ದಾರೆ ಅಂದರೆ ಸತ್ಯವಂತರಿಗಿದು ಕಾಲ ಅಲ್ಲ. ಮೇಡ ನಿಮ್ಮನ್ನು ಅವರೇ ಎತ್ತಂಗಡಿ ಮಾಡ್ತಾರೆ. ಒಂದು ದೊಡ್ಡ ಕಚೇರಿ ಉಂಟು, ಅಲ್ಲಿ ಇಬ್ಬರು ಭ್ರಷ್ಟರೇ ಇರುವುದು, ಇಬ್ಬರು ಲಂಚ ತಿನ್ನುವವರೇ ಇರುವುದು. ಪಾಪ ಇವನೊಬ್ಬ ಪ್ರಾಮಾಣಿಕ ಜುಜುಬಿ ಬಡಪಾಯಿ ಹೋಗಿ ಸೇರಿಕೊಂಡ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈ ಪ್ರಾಮಾಣಿಕರಿಗೆ ಕೆಲಸ ಮಾಡಲಿಕ್ಕೆ ತಾಕತ್ತಿರುವುದಿಲ್ಲ, ಕೆಲಸ ಮಾಡುವ ತಾಕತ್ತಿರೋರು ಭ್ರಷ್ಟರಾಗಿರ್ತಾರೆ. ಇಂತಹ ಪ್ರಸಂಗ ನಮ್ಮಲ್ಲಿ ಬಂದಿದೆ. ಇಬ್ಬರು ಭ್ರಷ್ಟರು ಒಂದು ಕಚೇರಿಯಲ್ಲಿ ಸೇರಿದಾಗ ಹೇಗೆ ಅಲ್ಲಿ ಒಬ್ಬ ಪ್ರಾಮಾಣಿಕನಿಗೆ ಉಳಿಗಾಲ ಇಲ್ಲವೋ, ಪ್ರಾಮಾಣಿಕ ಇರುವುದಿಲ್ಲವೋ, ಅದೇ ರೀತಿಯಲ್ಲಿ ಎರಡು ಭ್ರಷ್ಟಗಳು ಏಕತ್ರ ಸೇರಿದಾಗ ಪ್ರಾಮಾಣಿಕವಾಗಿರತಕ್ಕಂಥ ಕರ್ಣ ತಾನು ಅಲ್ಲಿ ಉಳಿಲಿಲ್ಲ, ಓಡಿ ಹೋದ. ಹಾಗಾದರೆ ಭ್ರಷ್ಟತನ ನಡೆಯುವಲ್ಲಿ ನಮ್ಗೆ ಇರಲಿಕ್ಕಾಗುವುದಿಲ್ಲಲ್ಲ, ನಮಗೆ ವರ್ಗಾವಣೆ ಆಗಬೇಕಲ್ಲ. ಪ್ರಾಯಶಃ ಈ ಒಂದು ಸುವಜ್ರನ ಮನೆಯಲ್ಲಿ ನಡೆದ ಘಟನೆಯನ್ನು ಚಿಂತನೆ ಮಾಡಿದರೆ ಸಾಕೋ ಏನೋ ಅಂತಾರೆ. ಎರಡು ಭ್ರಷ್ಟರುಗಳು ಸೇರಿದಲ್ಲಿ ಪ್ರಾಮಾಣಿಕನಾಗಿರತಕ್ಕಂಥ ಕರ್ಣನಿಗೆ ಇರಬಾರದು ಅಂತ ಇತ್ತು, ಓಡಿದ. ಅದೇ ರೀತಿಯಲ್ಲಿ ಎರಡು ಭ್ರಷ್ಟರು ಒಂದು ಆ ಕಚೇರಿಯಲ್ಲಿ ಸೇರಿದಾಗ ನಮಗೇನು ವರ್ಗಾವಣೆ ಆಗಿ ಅಲ್ಲಿಗೆ ಬಂದರೆ ಇರಲಿಕ್ಕೆ ಮನಸ್ಸಿಲ್ಲ, ವರ್ಗಾವಣೆ ಆಗ್ತಾ ಇಲ್ಲ. ಇಂಥ ಪ್ರಸಂಗದಲ್ಲಿ ಸುವಜ್ರನ ಮನೆಯಲ್ಲಿ ದುರ್ಯೋಧನ ಜರಾಸಂಧರು ಸೇರಿದ ಪ್ರಕರಣ, ಅಲ್ಲಿ ಯುದ್ಧ ಮಾಡಿ ಕರ್ಣ ಓಡಿದಂತಹ ಪ್ರಕರಣವನ್ನು ಚಿಂತನೆ ಮಾಡಿದರೆ ಪ್ರಾಯಶಃ ಆ ಜಾಗ ನಮಗೆ ವರ್ಗಾವಣೆ ಆದೀತು. ನಾನು ಮೊನ್ನೆಯಿಂದ ಅಂತ ಇದ್ದೇನೆ, ಮಹಾಭಾರತದ ಘಟನೆ ನಮಗೆ ನೈಜ ಜೀವನದಲ್ಲಿ ಬರುವಂತೆ ಆಗಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ಅನುಸಂಧಾನ ನಮ್ಮಲ್ಲಿ ಆಗಬೇಕು. ಒಮ್ಮೆ ಚಿಂತನೆ ಮಾಡಿದರೆ ಸಾಲದು. ಸ್ವಾಮಿಗಳಂದಿದ್ದಾರೆ ಚಿಂತನೆ ಮಾಡಬೇಕು ಅಂತ ಅಂತೇಳಿ ಕಚೇರಿಗೆ ಹೋದ, ಒಮ್ಮೆ ಮಾತ್ರ ಎಣಿಸಿದ ಸಾಲದು. ನಿನ್ನ ತಲೆಯಿಡಿ ಅದೇ ಸುತ್ತುತ್ತಾ ಇರಬೇಕು, ಆ ಘಟನೆಯೇ ಸುತ್ತುತ್ತಾ ಇರಬೇಕು, ಆವಾಗ ಖಂಡಿತ ಅದು ಫಲಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕರ್ಣ ತಾನು ಓಡಿ ಹೋದ. ದುರ್ಯೋಧನ ದಿವಸ ಎಷ್ಟು ಹೋಯ್ತು ಗೊತ್ತಿಲ್ಲ, ದುರ್ಯೋಧನನು ಇಲ್ಲ, ಹುಡುಗಿಯೂ ಬಂದಿಲ್ಲ, ತಮ್ಮಂದಿರು ಯಾರೂ ಬಂದಿಲ್ಲ. ಆದ್ರಿಂದ ಧೃತರಾಷ್ಟ್ರ ಬೇಸರಗೊಂಡ. ಯಾರಲ್ಲಿ ಹೇಳಬೇಕು? ವಿದುರನಲ್ಲಿ ಹೇಳಲಿಕ್ಕೆ ಭಯ, ಎಲ್ಲಿ ಬೈತಾನೋ ಏನೋ ಅಂತ. ಕೊನೆಗೆ ಯಾರಲ್ಲಿ ಹೇಳಿದ? ಯಾರಲ್ಲಿ ಏನು ಹೇಳಿದರೂ ನಡೆಯುತ್ತೋ ಅವರಲ್ಲಿ ಹೇಳಿದ. ಯಾರದು? ಭೀಷ್ಮರು. ಹೀಗೀಗೆ ಆಗಿದೆ, ನನ್ನ ಮಗ ಹೋದವ ಇನ್ನೂ ಬಂದಿಲ್ಲ, ಅವನ ವಿಳಾಸನೇ ಗೊತ್ತಾಗುತ್ತಾ ಇಲ್ಲ. ಭೀಷ್ಮರು ವಿದುರನ ಹತ್ರ ಕೇಳಿದರು, ಏನಪ್ಪ ಅಂತ. ವಿದುರ ಅಂದ, ಎಲ್ಲೋ ಸ್ವಯಂವರಕ್ಕೆ ಹೋಗಿದ್ದಾವೆ, ಅಲ್ಲಿ ಏನೋ ಸ್ವಲ್ಪ ಪಿಗಲಾಟ ಆಗಿದೆ ಆದ್ದರಿಂದ ಬರಲಿಲ್ಲ ಅಂದ. ಆದರೆ ಏನು ಮಾಡಬೇಕು? ಮಾಡೋದೇನು? ಭೀಮಸೇನನ ಕಾಲಿಗೆ ಬಿದ್ದರೆ ಎಲ್ಲ ಜಳ ಜಳ ಆಗುತ್ತೆ ಅಂದ. ಸರಿ, ಭೀಷ್ಮರು ಹೋಗಿ ಹೇಳಿದರು ಭೀಮಸೇನನಿಗೆ, ಭೀಮಸೇನ ಅಂದರು, ಕೇಳಲಿಲ್ಲ. ಕುರುಡ ಧೃತರಾಷ್ಟ್ರ ಬಂದ, ಭೀಮಸೇನ ಏನು ಅಂದ. ಅಲ್ಲ, ಏನು ಮಕ್ಕಳು ಅಲ್ಲಿದ್ದಾರೆ ಗೊತ್ತು ನನಗೆ ಅಂದ. ಅಲ್ಲ, ಅವರನ್ನು ಬಿಡಿಸಬೇಕು. ಇಲ್ಲ, ಅವರು ಹೋಗುವಾಗ ನನ್ನ ಹತ್ರ ಕೇಳಿ ಹೋಗಿಲ್ಲ, ಆದ್ದರಿಂದ ಬಿಡಿಸಲಿಕ್ಕೆ ನಾನು ಬರುವುದಿಲ್ಲ ಅಂದ. ವಿದುರ ಅಂದ, ಭೀಮಸೇನ ಅಂದ, ಸುಮ್ಮನೆ ಕೂಡು ಅಂದ. ಯಾಕೆಂದರೆ ವಿದುರ ಹೇಳಿದ ಮೇಲೆ ಮಾಡದಿದ್ದರೆ ಭೀಮನಿಗೂ ಒಂಚೂರು ಒಳಗಿನಿಂದ ತಳಮಳ ಅಂತ ಇದ್ದೇ ಇರುತ್ತೆ. ಭೀಷ್ಮರು ಹೇಳಿದಾಗ ಮಾಡದಿದ್ದರೆ ಏನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಧೃತರಾಷ್ಟ್ರ ಹೇಳಿದ್ರಂತೂ ಸುತರಾಮ್ ತಲೆ ಕೆಡಿಸಿಕೊಳ್ಳುವುದಿಲ್ಲ. ವಿದುರ ರುಜು ಮಾರ್ಗದವ, ಭೀಷ್ಮರು ಅಡ್ಡದಾರಿ ಹಿಡಿಯೋದಂತುಂಟು, ವಿದುರ ರುಜು ಮಾರ್ಗ. ಆದ್ದರಿಂದ ವಿದುರ ಹೇಳಿದಾಗ ಮಾಡಲಿಲ್ಲಕ್ಕೆ ಅವನಿಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇರುವಂದ. ಕೊನೆಗೆ ಯಾರು ಹೇಳಬೇಕಾಗಿ ಬಂತು? ಅಗ್ರದ ಧರ್ಮರಾಜ ಹೇಳಬೇಕಾಗಿ ಬಂತು. ಹೋಗು ಭೀಮಸೇನ, ಅಣ್ಣನಾಗಿ ಹೇಳ್ತಾ ಇದ್ದೇನೆ ಅಂತಂದಾಗ ಅದಕ್ಕೆ ನಿನ್ನನ್ನು ಅಣ್ಣನನ್ನಾಗಿ ಮಾಡಿದ್ದು ಅಂತ ಹೊರಟ. ಎಂಥ ಸಿದ್ಧಾಂತ ಗೊತ್ತು ಪ್ರಾಯಶಃ ನಮಗೆ. ಮಹಾಭಾರತ ಓದಿದರೆ ಗೊತ್ತಾಗಲಿಕ್ಕಿಲ್ಲ,
ಆ ಪ್ರಸಂಗ ಎಲ್ಲ ಎಲ್ಲೆಲ್ಲಿ ನಮಗೆ ಮಹಾಭಾರತದಲ್ಲಿ ಸಂಶಯ ಬರುತ್ತೋ ಎಲ್ಲ ಝಳ 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 ಅಂತ ಮಾಡಿದವರೇ ಆಚಾರ್ಯ ಮಧ್ವರು. ಯಾವುದೇ ಇದಕ್ಕಿಂತ ಮೊದಲು ಬಂದ ಆಚಾರ್ಯ ಮಹಾಭಾರತಕ್ಕೆ ಕೈ ಹಾಕಿಲ್ಲ. ಯಾಕೆ? ಅವರಿಗೆ ತಲೆ ತಿನ್ನಲಿಕ್ಕೆ ಶುರುವಾಯಿತಂತೆ ಮಹಾಭಾರತ. ಮಧ್ವರು ಏನು ಮಾಡಿದ್ರು, ಮಹಾಭಾರತವನ್ನು ಜೀರ್ಣಿಸಲಿಕ್ಕೆ ತೊಡಗಿಕೊಂಡ್ರು. ತಾನೊಂದು ಮಹಾಭಾರತ ಎಲ್ಲ ಘಟನೆಗಳಲ್ಲಿ ಏನೇನು ಸಂಶಯ ಬರುತ್ತೋ ಎಲ್ಲ ಉತ್ತರ ಕೊಟ್ಟರು, ಉತ್ತರ ಕೊಟ್ಟರು, ಉತ್ತರ ಕೊಟ್ಟರು. ಏನು ಸಂಶಯ? ವಾಯುದೇವರಿಗಿಂತ ಮೊದಲು ಯಮಧರ್ಮರಾಜ ಯಾಕೆ ಬಂದ ಅಂತ ಸಂಶಯ. ಮೊದಲು ವಾಯುದೇವರು ಬರಬೇಕಿತ್ತು, ನಂತರ ಇಂದ್ರ ಬರಬೇಕಿತ್ತು, ನಂತರ ಯಮ ಬರಬೇಕಿತ್ತು, ನಂತರ ಅಶ್ವಿನಿ ದೇವತೆಗಳು ಬಂದರೆ ಕ್ರಮದಲ್ಲಿ ಬಂದಂತೆ ಆಗುತ್ತಿತ್ತು. ಅದು ಬಿಟ್ಟು ಎಷ್ಟೋ ಚಿಕ್ಕವನಾಗಿರತಕ್ಕಂಥ ಯಮ ಧರ್ಮರಾಜನಾಗಿ ಮೊದಲು ಬಂದ, ಎಷ್ಟೋ ದೊಡ್ಡವರಾಗಿರತಕ್ಕಂಥ ವಾಯುದೇವರು ಭೀಮನಾಗಿ ನಂತರ ಬಂದರು. ಯಾಕೆ ಅಂತ ಪ್ರಶ್ನೆ ಅಲ್ವೋ? ಒಂದು ಉತ್ತರ ಇಲ್ಲೇ. ಏನು ಉತ್ತರ? ದುರ್ಯೋಧನನ್ನು ಬಿಡಿಸಬೇಕು, ಖಂಡಿತ ಬಿಡಿಸಬೇಕು. ಸುವಜ್ರನ ಕೈಯಿಂದ ದುರ್ಯೋಧನ ಬಿಡಿಸಬೇಕು. ಬಿಡಿಸಿಲ್ಲ ಮಹಾಭಾರತ ಯುದ್ಧ ಆಗುವುದೇ ಇಲ್ಲ. ಭೀಮಸೇನ ಬಂದದ್ದೇ ಮಹಾಭಾರತ ಯುದ್ಧ ಆಗುವುದಕ್ಕೋಸ್ಕರ. ಭೀಮಸೇನ ಬಂದದ್ದೇ ದುರ್ಯೋಧನನ್ನು ಕೊಡ ತುಂಬಿಸಿಕೊಂಡು ಅವನನ್ನು ಕೊಲ್ಲಬೇಕು ಅಂತ ಬಂದವ. ಹಾಗಿರುವಾಗ ದುರ್ಯೋಧನಲ್ಲಿ ಹೋಗಿ ಸುವಜ್ರನ ಮನೆಯಲ್ಲಿ ಸೆರೆ ಸಿಕ್ಕಿ ಬಿದ್ದು ಬಿಟ್ಟ ಅಂದರೆ ದುರ್ಯೋಧನನ ಕೊಡ ತುಂಬುವುದಿಲ್ಲ, ಯುದ್ಧ ಆಗುವುದಿಲ್ಲ, ಭೀಮಸೇನ ಧರೆಗೆ ಬಂದಂಥ ಕೆಲಸ ಆಗುವುದಿಲ್ಲ. ಹಾಗಾದರೆ ಬಿಡಿಸಬೇಕು. ತಾನೇ ಹೋಗಿ ಬಿಡಿಸೋಣವೋ? ಇಲ್ಲ, ತನ್ನ ಶುದ್ಧ ಭಾಗವತ ಧರ್ಮಕ್ಕೆ ಧಕ್ಕೆ ಬರುತ್ತೆ. ಯಾರು ಭಗವನ್ ನಿಂದಕರೋ ಅವರಿಗೆ ಸಹಾಯ ಮಾಡುವುದು ಭೀಮಸೇನನ ಜಾಯಮಾನ ಅಲ್ಲ. ಎಲ್ಲಿಯ ತನಕ ಅವನ ಜಾಯಮಾನ ಅಲ್ಲ ಅಂದರೆ, ಯಾರಾದರೊಬ್ಬ ಅವೈದಿಕನಾಗಿರತಕ್ಕಂಥ ವ್ಯಕ್ತಿ ಅಯ್ಯ ಭೀಮಸೇನ ಏನಾದರೂ ಕೊಡು ಅಂತಂದರೆ ನೀನು ಕೊಟ್ಟರೆ ಹಾಳು ಮಾಡಿಕೊಳ್ತಿ, ಕೊಡುವುದಿಲ್ಲ ಅಂತಿದ್ದ. ನಮ್ಮಲ್ಲಿ ಅಂಥವರು ಇದ್ದಾರೆ ಈಗಲೂ ಕೂಡ. ಯಾರೊಬ್ಬ ಬೇಡ್ಲಿಕ್ಕೆ ಬರ್ತಾನೆ, ಸ್ವಲ್ಪ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಬರುವಾಗಲೇ ಹೇಗೆ ಬಂದಿರುತ್ತಾನೆ ಗೊತ್ತೋ? ಸ್ವಲ್ಪ ಕುಡಿದೇ ಬಂದಿರುತ್ತಾನೆ. ಅವ ನನಗೆ ಹೊಟ್ಟೆಗೆ ಏನಿಲ್ಲ ಕೊಡಿ ಅಂತಂದರೆ ನೀವು ಯಾರಾದರೂ ಕೊಡ್ತೀರಾ, ಕೊಟ್ಟದ್ದನ್ನು ನೀನು ಕುಡಿತಕ್ಕೆ ಹಾಕತಿ ಅಂತ ಕೊಡುವುದಿಲ್ಲಲ್ಲ. ಅದೇ ರೀತಿ ಭೀಮಸೇನ ಏನು ಮಾಡ್ತಿದ್ದ? ಯಾರಾದ್ರೂ ಇಂಥವ್ರು ಅವೈದಿಕರು ಬಂದಿದ್ದರೆ ಅವರಿಗೆ ಭೀಮಸೇನ ಕೊಡ್ತಿರಲಿಲ್ಲ. ಹಾಗಿರುವಾಗ ಸದ್ಯಕ್ಕೆ ಈಗ ಈ ದುರ್ಯೋಧನನ್ನು ಸೆರೆಯಿಂದ ಬಿಡಿಸಿದರೆ ಮತ್ತಷ್ಟು ಅವೈದಿಕ ಮಾರ್ಗಕ್ಕೆ ಹೋಗ್ತಾನೆ. ನಾನು ಅವನಿಗೆ ಅವೈದಿಕ ಮಾರ್ಗದಲ್ಲಿ ಅನುಕೂಲ ಮಾಡಿ ಕೊಟ್ಟಂತೆ ಆಗುತ್ತೆ ಅಂತ ಭೀಮಸೇನ ತಾನು ಸುತಾರಾಮ್ ಹೋಗುವುದಿಲ್ಲ. ಹಾಗಂತ ಬಿಡಿಸದಿದ್ದರೆ ಮಹಾಭಾರತ ಯುದ್ಧ ಆಗುವುದಿಲ್ಲ. ಬಿಡಿಸಲಿಕ್ಕೆ ಭೀಮಸೇನಗೆ ನಿಜವಾಗಿ ಮನಸ್ಸಿಲ್ಲ. ಅದಕ್ಕೋಸ್ಕರ ದೈವ ಏನು ಮಾಡಿತು? ಭೀಮನನ್ನು ತಮ್ಮನನ್ನಾಗಿ ಮಾಡಿ ಧರ್ಮರಾಜನನ್ನು ಅಣ್ಣನನ್ನಾಗಿ ಮಾಡಿತು. ಈಗ ಭೀಮಸೇನ ಹೋಗುತ್ತಾನೆ ಬಿಡಿಸಲಿಕ್ಕೆ. ಯಾರು ಹೇಳಿ ಹೋಗುವುದು? ಅಣ್ಣ ಧರ್ಮರಾಜ ಹೇಳಿ ಹೋಗುವುದು. ಭೀಮಸೇನ ಬಿಡಿಸಿದ, ದುರ್ಯೋಧನ ಮತ್ತಷ್ಟು ಅನ್ಯಾಯ ಮಾಡಿದ. ಫಲ ಯಾರ ತಲೆ ಮೇಲೆ ಬಂತು? ಬಂತು ಧರ್ಮರಾಜನ ತಲೆಯ ಮೇಲೆ ಅಂತಾರೆ. ಅದಕ್ಕೋಸ್ಕರನೇ ಪ್ರಾಯಶಃ ಧರ್ಮರಾಜ ಸತ್ತವಾಗ ಮೊದಲ ಸ್ವರ್ಗಾರೋಹಣ ಪರ್ವದಲ್ಲಿ ಧರ್ಮರಾಜನಿಗೆ ಮೊದಲಾದದ್ದೇ ನರಕ ದರ್ಶನ. ನೀನು ತುಂಬ ಹೊತ್ತುಕೊಂಡು ಬಂದಿದ್ದು ಎಲ್ಲ ನರಕದಲ್ಲಿ ಕಕ್ಕು ಅಂತ ಅವನಿಗೆ ಮೊದಲು. ನಾವೇನೋ ನರಕ ದರ್ಶನಕ್ಕೆ ಏನೇನೇನೇನೋ ಚಿಂತನೆ ಮಾಡಿರ್ತೇವೆ, ಆದರೆ ಶಾಸ್ತ್ರಕಾರರು ಅಲ್ಲಲ್ಲಿ 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 ಧರ್ಮರಾಜನ ನರಕ ದರ್ಶಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿ ಅನ್ಯಾಯ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ ಅದರ ಫಲ ಅವರ ತಲೆ ಮೇಲೆ ಬರುತ್ತೋ ಇಲ್ವೋ? ಕೊಟ್ಟವನ ಮೇಲೆ ತಲೆ ಬರುವುದಂತೂ ಖಂಡಿತ. ಕೊಟ್ಟವನದಕ್ಕೆ ತಲೆ ಕೊಡಬೇಕೆನ್ನುವುದಂತೂ ಖಂಡಿತ. ಇದು ಸಹ ಧರ್ಮರಾಜ ಅಂದ, ಹೋಗವನನ್ನು ಬಿಡಿಸುವಂತ. ಭೀಮಸೇನ ನೇರ ಹೋದ, ಬಿಡಿಸಿಬಿಟ್ಟ. ಈ ದೃಷ್ಟಿ ಹಾಗಾದರೆ ಭೀಮಸೇನನಿಗೆ ಹೇಳುವವರು ಸ್ವಂತ ತನ್ನ ಮನೆಯವರು ಯಾರಾದರೂ ಬೇಕು. ಊರಿನವರು ಹೇಳಿದ್ದಾರೆ ಅಂತ ಭೀಮಸೇನ ಮಾಡುವವಲ್ಲ, ತನ್ನ ಸ್ವಂತಕ್ಕೆ ಉಳ್ಳವರು ಯಾರಾದರೂ ಬೇಕು ತನಗೆ ಹೇಳಲಿಕ್ಕೆ. ಇಲ್ಲದ್ರೆ ಜನ ಏನಂತಾರೆ, ಏನು ಅಣ್ಣನ ಮಾತನ್ನೇ ಮೀರಿ ನಡೆಯುವ, ಏನಿವ ಭೀಮಸೇನ ಲೋಕಕ್ಕೆ ತತ್ವೋಪದೇಶ ಮಾಡ್ತಾನೆ ಅಂತ ಜನ ಅಂತಾರೆ. ಹಾಗಾದರೆ ಅಣ್ಣನ ಮಾತು ನಡೆಸಿಕೊಡಬೇಕು, ಈ ಕೆಲಸ ಆಗಬೇಕು, ಅಣ್ಣನಿಂದ ಆಯಿತು ಅಂತ ಆಗಬೇಕು. ಅದಕ್ಕೋಸ್ಕರ ದೈವ ಯಮಧರ್ಮರಾಜನನ್ನು ದೊಡ್ಡವರನ್ನಾಗಿ ಮಾಡಿ ವಾಯುದೇವರನ್ನು ಚಿಕ್ಕವನನ್ನಾಗಿ ಮಾಡಿತು. ಅಣ್ಣ ಒಂದೇ ಮಾತಂದ, ಹೋಗು ಬಿಡಿಸಿಕೊಂಡು ಬಾ ಅಂತ. ಭೀಮಸೇನ ಹೋದ, ಬಿಡಿಸಿಕೊಂಡು ಬಂದ ದುರ್ಯೋಧನನನ್ನು. ಹೇಗೆ ಬಿಡಿಸಿಕೊಂಡು ಬಂದ? ಸುವಜ್ರನ ಶ್ವಾಸೋಚ್ಛ್ವಾಸ ನಿಲ್ಲಿಸಿಬಿಟ್ಟ ಅಷ್ಟೇ, ಮತ್ತೇನಿಲ್ಲ. ಸುವಜ್ರ ಇಷ್ಟ ತನಕ ಬದುಕಿದ್ದು ಹೇಗೆ? ಭೀಮಸೇನ ಸುವಜ್ರನ ಮೂಗಿನ ಮೂಲಕ ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗ್ತಾ ಇದ್ದದ್ದಕ್ಕೆ ಸುವಜ್ರ. ಭೀಮಸೇನ ವಾಯುದೇವರ ಅವತಾರ, ವಾಯುದೇವರು ಗಾಳಿ, ಗಾಳಿ ಶ್ವಾಸೋಚ್ಛ್ವಾಸ ಮಾಡ್ತಿದ್ದದ್ದಕ್ಕೆ ಬದುಕಿದ್ದ. ಸುವಜ್ರನನ್ನು ಸಂಹಾರ ಮಾಡಿ, ದುಷ್ಟನಾದ ಸುವಜ್ರನನ್ನು ಸಂಹಾರ ಮಾಡಿ ದುರ್ಯೋಧನ ಅವನ ಸೆರೆಯಿಂದ ಬಿಡಿಸಿದ. ದುರ್ಯೋಧನ ಓಡಿಕೊಂಡು ಓಡಿಕೊಂಡು ಬಂದ. ಕರ್ಣ ಎಲ್ಲೋ ದೂರದಲ್ಲಿ ನಿಂತಿದ್ದ. ಬಂದಿಯಾ ದುರ್ಯೋಧನ, ಕ್ಷೇಮ ತಾನೇ ಅಂತಂದ. ಕ್ಷೇಮಪ್ಪ, ಬದುಕಿ ಬಂದಿದ್ದೇನೆ ಅಂತಂದ.
ಯಾರಿಂದ ಅಂತ ಪ್ರಾಯಶಃ ದುರ್ಯೋಧನ ಬಾಯಿ ಬಿಟ್ಟಿಲ್ಲ. ಯಾಕೆ ಕರ್ಣನಿಗೆ ಗೊತ್ತು ಯಾರಿಂದ ಅಂತ, ಕರ್ಣನಿಗೆ ಗೊತ್ತಾದ್ರಿಂದ ಬಾಯಿ ಬಿಡತಕ್ಕಂಥ ಪ್ರಸಂಗ ಇಲ್ಲ. ಹೇಗೆ ಬಂದ್ರು ಇವರು? ಮೃತಕ ಪ್ರತೀಕಾಹ ನಾಗಾಫಯಂ ಪುರಂ ಆವಿವಿಷುಹು ಅಂತಾರೆ. ಇವರು ಪ್ರತ್ಯೇಕನ್ನು ಸಾಯಬೇಕಾಗಿಲ್ಲ ಅಂತಾರೆ ಶಾಸ್ತ್ರಕಾರರು. ದೊಡ್ಡವರು ಸಾಯುವುದಂದ್ರೇನು, ಚಿಕ್ಕವರು ಸಾಯುವುದಂದ್ರೇನು? ದೊಡ್ಡವರು ಸಾಯುವುದು ಅಂತಂದ್ರೆ ಸಭೆಯ ಮಧ್ಯದಲ್ಲಿ ಅವಮಾನ ಆಗುವುದೇ ದೊಡ್ಡವರಿಗೆ ಸಾವು. ನಮ್ಮ ನಿಮ್ಮಂಥವರಿಗೆ ಸಾವು ಅಂತಂದ್ರೇನು, ದೇಹದಿಂದ ಪ್ರಾಣ ಹೋಗುವುದೇ ಸಾವು. ಆದರೆ ಅಲ್ಪರಿಗೆ ಸಾವು, ಪ್ರಾಣ ಹೋಗುವುದು, ದೊಡ್ಡವರಿಗೆ ಸಾವು ಅವಮಾನ. ಕರ್ಣನೋ ಭಾರಿ ದೊಡ್ಡವ. ಇಂತಹ ಕರ್ಣನಿಗೆ, ಇಂತಹ ದುರ್ಯೋಧನನಿಗೆ ಅದು ಕೂಡ ಯಾರಿಂದ? ತನಗೆ ಶತ್ರು ಅಂತ ಯಾರನ್ನು ಮಾಡಿಕೊಂಡಿದ್ದಾನೋ ಅವನಂದೇ ತಾನು ಈ ದಿವಸ ಬದುಕತಕ್ಕಂತಹ ಪ್ರಸಂಗ ಬಂದಾಗ ಭೀಮಸೇನನ ಮಹತ್ವ ಜಾಸ್ತಿ ಆಯಿತು, ದುರ್ಯೋಧನ ಅಲ್ಪತನ ಪ್ರಕಟ ಆಯಿತು. ಇಂತಹ ದುರ್ಯೋಧನ ಸತ್ತವನಂತೆ ಕರ್ಣನಿಂದ ಸೇರಿಕೊಂಡು ತಾನು ಹಸ್ತಿನಾವತಿಯಲ್ಲಿ ತಾನು ಪುನಃ ಸೇರಿದ್ದಾನೆ. ಧೃತರಾಷ್ಟ್ರ ನೋಡಿದ ನೋಡಿದ ನೋಡಿದ, ಒಂದೇ ಕಡೆಯಲ್ಲಿ ಅಣ್ಣ ತಮ್ಮಂದ್ರಿದ್ರೆ ಯಾವಾಗಲೂ ಜಗಳ 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 ಅಂತ ನಡೀತಾನೆ ಇರುತ್ತೆ. ಈ ಜಗಳಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತಂದ. ತನ್ನ ರಾಜ್ಯವನ್ನು ಎರಡು ಭಾಗ ಮಾಡಲಿಕ್ಕೆ ಅಂತ ಮುದುಕ ಧೃತರಾಷ್ಟ್ರ ಸಂಕಲ್ಪ ಮಾಡಿದ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ಯಾವುದೋ ಒಂದು ಸಂದರ್ಭದಲ್ಲಿ ಆಗಿರುವ ಜಯವನ್ನು ದುರ್ಯೋಧನ ಸಾರ್ವತ್ರಿಕ ವಿಷಯದಲ್ಲಿ ಇದು ಕಾರಣ ಆಗುತ್ತೆ ಅಂತ ಒಂದು ಭ್ರಮೆಯಿಂದ ಹೊರಟವ. ಇದರಿಂದ ನಾವು ತಿಳ್ಕೊಳ್ಳಬೇಕಾದ ಅಂಶ, ಒಂದು ದಿವಸ ಒಂದು ಸಂದರ್ಭದಲ್ಲಿ ಒಂದು ಕಡೆ ನಮ್ಮದು ಏನೋ ಒಂದು ಮಾತಿಗೆ ಜಯ ಬಂದೀತು, ನಮಗೆ ನಾವು ಹೋದಲ್ಲಿ ಜಯ ಬಂದೀತು, ನಾವು ಇಳಿದಂಥ ಕೆಲಸ ಕೊನೆಗೊಂಡಿತು, ಒಂದು ಕಡೆ ಹಾಗೆ ನಡೆಯಿತು ಅಂತೇಳಿದನ್ನು ಎಲ್ಲ ಕಡೆಗೂ ಅನ್ವಯಿಸಿಕೊಳ್ಳಬಾರದು ಎನ್ನುವುದು ದುರ್ಯೋಧನ ಈ ಘಟನೆಯಿಂದ ಗೊತ್ತಾಗುತ್ತೆ ಅಂತಾರೆ. ಒಂದು ದಿವಸ ಉಪನ್ಯಾಸ ಚೆಂದಾಯಿತು ಎಂದಾಕ್ಷಣಕ್ಕೆ ಯಾವಾಗಲೂ ಚೆಂದಾಗಬೇಕು ಅಂತ ಇಲ್ಲ. ಒಂದು ಕಡೆಯಲ್ಲಿ ಹಾಡುಗಾರಿಕೆಗೆ ಬಹಳ ಪ್ರಚಂಡ ಕರತಾಡನ ಬಂತು ಎಂದಾಕ್ಷಣಕ್ಕೆ ಎಲ್ಲ ಕಡೆಯೂ ಹಾಡುಗಾರಿಕೆ ಚೆನ್ನಾಗಬೇಕಾಗಿಲ್ಲ. ಒಂದು ದಿವಸ ಭಗವಂತನ ಪೂಜೆ ಚೆನ್ನಾಗಿ ನಡೆಯಿತು ಎಂದಾಕ್ಷಣಕ್ಕೆ ಯಾವಾಗಲೂ ನಮಗೆ ಮಾನಸಿಕವಾಗಿ ಚೆನ್ನಾಗಿದ್ದು ದೇವರ ಪೂಜೆ ಚೆನ್ನಾಗಿ ನಡೆಯುತ್ತೆ ಅಂತ ಇಲ್ಲ. ಏನೋ ಒಂದು ಸಂದರ್ಭದಲ್ಲಿ ಒಂದು ಮಂತ್ರ ಪಠನ ಮಾಡಿದ್ದಕ್ಕೆ ಫಲ ಬಂತು, ಯಾವಾಗಲೂ ಈ ಮಂತ್ರ ಪಠನ ಮಾಡಿದ್ದಕ್ಕೆ ಭಗವಂತ ಅನುಗ್ರಹ ಮಾಡಿಯೇ ಸಿದ್ಧ ಅನ್ನತಕ್ಕಂತಹ ಭ್ರಮೆಯೂ ಕೂಡ ನಮಗೆ ಜೀವನದಲ್ಲಿ ಬರಬಾರದು. ಆ ಭ್ರಮೆ ಉಳ್ಳವ ಈ ದುರ್ಯೋಧನ ಆಗಿದ್ದ. ಹೌದು, ಒಂದು ಸಂದರ್ಭದಲ್ಲಿ ಹೋದ, ನಿಜವಾಗಿ ಅವಳು ತನ್ನ ಕಡೆಗೆ ಸೇರುವ ಹೆಣತಕ್ಕಂತಹ ಹುಡುಗಿ, ತನ್ನ ಮನೆಗೆ ಬರಲಿಕ್ಕೆ ಯೋಗ್ಯಳಾದ ಹುಡುಗಿ. ಅಂತಹ ಹುಡುಗಿಯನ್ನು ಪಡೆಯುವುದಕ್ಕೋಸ್ಕರ ದುರ್ಯೋಧನ ತಾನು ಬಲಾತ್ಕಾರ ಮಾಡಿದಾಗ ದೈವ ದುರ್ಯೋಧನನಿಗೆ ಅನುಕೂಲ ಮಾಡಿತು, ಜರಾಸಂಧನನ್ನು ಸೋರಿಸಿ. ಯಾಕೆ? ಈ ಹುಡುಗಿ ಯಾರಿಗೂ ದಕ್ಕುವವಳಲ್ಲ, ಆದ್ದರಿಂದ ಅವನಿಗೆ ದಕ್ಕಬೇಕು, ಅದಕ್ಕೋಸ್ಕರ ಅನುಕೂಲ ಮಾಡಿತಷ್ಟೇ. ಹೊರತು ಈಗ ಇಲ್ಲಿ ಸುಭದ್ರನ ಮನೆಯಲ್ಲಿ ಪಡೆದಿರತಕ್ಕಂಥ ಹುಡುಗಿ ದುರ್ಯೋಧನಿಗೆ ದಕ್ಕಬೇಕಾಗಿಲ್ಲ. ಆದ್ದರಿಂದ ಏನು ಮಾಡಿತು ದೈವ? ಸೋಲುಣಿಸಿತು. ಇದರಿಂದ ನಾವು ತಿಳಿಯಬೇಕಾದ್ದೇನು ಅಂತಂದರೆ, ಎಲ್ಲೋ ಒಂದು ಕಡೆ ಹೋದಾಗ ನಮಗೆ ಜಯ ಆಗುತ್ತೆ, ಮತ್ತೊಂದು ಕಡೆ ಹೋದಾಗ ಸೋಲಾಗುತ್ತಲ್ಲ. ಎಲ್ಲಿ ಸೋಲಾಯಿತೋ ಅಲ್ಲಿ ದೈವವನ್ನು ಹೀಯಾಳಿಸಬಾರದು. ಯಾಕೆ? ನನಗೆ ಅದು ದಕ್ಕುವುದಿಲ್ಲ ಎನ್ನತಕ್ಕಂಥ ಅನುಸಂಧಾನ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ದಕ್ಕುವುದಾದರೆ ದೈವ ಅನುಕೂಲ ಮಾಡುತ್ತಿತ್ತು, ಅನುಕೂಲ ಮಾಡಿಲ್ಲ, ಅದರಿಂದ ನನಗೆ ಸಂಬಂಧಪಟ್ಟ ವಸ್ತು ಅಲ್ಲ ಅಂತ ಅನುಸಂಧಾನ ಮಾಡಿಕೊಂಡು ಹೊರಡುವುದೇ ನಮಗೆ ನಿಮಗೆ ಜೀವನದಲ್ಲಿ ಕ್ಷೇಮ. ಸುಭದ್ರನ ಮನೆಯ ಹುಡುಗಿ ಈ ದುರ್ಯೋಧನಿಗೆ ದಕ್ಕತಕ್ಕಂಥ ಹುಡುಗಿ ಆಗಿರಲಿಲ್ಲ. ಆದ್ದರಿಂದ ಏನಾಯಿತು ಅವನಿಗೆ? ಅಲ್ಲಿ ಹೋದಾಗ ಅವನಿಗೆ ಸೋಲು ಬಂತು. ಅವನಿಗೆ ಸಹಾಯ ಮಾಡತಕ್ಕಂಥವ್ರು ಯಾರೇ ಆಗಲಿ, ಅದಕ್ಕೆ ಅನ್ನೋದು ಹಿರಿಯರು, ದೈವ ಎಲ್ಲಿಯೂ ಕೂಡ ಪಕ್ಷಪಾತ ಮಾಡುವುದಿಲ್ಲ ಎನ್ನುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಕರ್ಣ ಭಗವಂತನ ಶಿಷ್ಯ, ಪರಶುರಾಮನ ಶಿಷ್ಯ, ರಾಮಚಂದ್ರನ ಸೇವೆ ಮಾಡಿದವ. ಆದ್ದರಿಂದ ಈ ಸಂದರ್ಭದಲ್ಲಿ ಕರ್ಣನ ಮೂಲಕ, ಕರ್ಣನಿಗೆ ತಾನು ಶಕ್ತಿ ಕೊಟ್ಟು ಕರ್ಣನ ಮೂಲಕ ದುರ್ಯೋಧನ ಅನುಕೂಲ ಮಾಡಬಹುದಿತ್ತಲ್ಲ, ಇಲ್ಲ, ದೈವ ಅನುಕೂಲ ಮಾಡುವುದಿಲ್ಲ. ಒಬ್ಬನಿಗೆ ಅದು ದಕ್ಕುವುದಿಲ್ಲ ಅಂತ ಇರುವಾಗ ಅಂಥವನಿಗೆ ಸಹಾಯ ಮಾಡಲಿಕ್ಕೆ ಎಂತಹ ಭಕ್ತ ಹೊರಟರೂ ದೈವ ಅಲ್ಲಿ ಅನುಕೂಲವಾಗಿ ಕೆಲಸ ಮಾಡುವುದಿಲ್ಲ ಅಂತಾರೆ. ಆದ್ದರಿಂದ ಏನು ಮಾಡಬೇಕು?
ಸಹಾಯಕ್ಕೆ ಹೊರಟಿರತಕ್ಕಂಥ ವ್ಯಕ್ತಿ ತಾನು ಆಲೋಚನೆ ಮಾಡಬೇಕು. ಈ ವಸ್ತು ಇವನಿಗೆ ದಕ್ಕುತ್ತೋ ಇಲ್ವೋ, ನಾನು ಸಹಾಯ ಮಾಡಬೇಕೋ ಬೇಡುವೋ ಅಂತ ವಿಮರ್ಶೆ ಮಾಡಿ ಆಲೋಚನೆ ಮಾಡಿ ಹೊರಡಬೇಕು ವಿನಃ ಅವ ಸಹಾಯ ಕೇಳಿದ ಅಂತೇಳಿ ನೇರವಾಗಿ ಹೋಗತಕ್ಕಂಥ ಪ್ರಸಂಗಕ್ಕೆ ಇಳಿದರೆ ಕರ್ಣನಿಗೆ ಆಗಿರತಕ್ಕಂಥ ಪರಿಸ್ಥಿತಿ, ಎಂತಹ ಭಕ್ತನಾದರೂ ಆಗಲಿ ಅವನಿಗೆ ಆ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ದೈವ ತಿಳಿಯ ಹೇಳುತ್ತೆ. ಆ ದೃಷ್ಟಿಯಿಂದ ಕರ್ಣನಿಗೂ ಸೋಲಾಯಿತು, ಓಡಿದ, ದುರ್ಯೋಧನ ಸೆರೆ ಸಿಕ್ಕಿದ, ಭೀಮನಿಂದ ಬಿಡಿಸಿಕೊಂಡು ಬಂದ. ಇಲ್ಲಿ ಮತ್ತೂ ಒಂದು ಉಂಟು, ದೈವ ಅನುಕೂಲ ಮಾಡುವುದಿಲ್ಲ, ನಮಗೆ ದಕ್ಕುವುದಿಲ್ಲ ಅಂತ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತಾದರೆ ದೈವ ಅನುಕೂಲ ಮಾಡುವುದಿಲ್ಲಲ್ಲ. ಸರಿ, ನಮಗೆ ದಕ್ಕುವುದಿಲ್ಲ ಆದರೂ ಬೇಕು ಅಂತ ಛಲ ಉಂಟ? ಒಂದೇ ಒಂದು ಕೆಲಸ ಮಾಡೋಣ, ಏನು, ಭೀಮಸೇನನ ಕಾಲು ಹಿಡಿಯೋಣ, ಸಿಗುತ್ತೆ ಅಂತ. ಏನು ಮಾಡುತ್ತೆ ಗೊತ್ತೋ ದೈವ ಆ ಸಂದರ್ಭದಲ್ಲಿ? ನಮಗೆ ಅದು ದಕ್ಕತಕ್ಕ ವಸ್ತು ಅಲ್ಲದಿದ್ದರೂ ನಮಗೆ ಒದಗಿಸಿಕೊಡುತ್ತೆ. ಯಾಕೆ? ನಾವು ಭಗವಂತನಿಗೆ ಬಹಳ ಪ್ರಿಯನಾಗಿರತಕ್ಕಂಥ ವ್ಯಕ್ತಿಯ ಕಾಲು ಹಿಡಿದದ್ದಕ್ಕೆ ನಮಗೆ ಅದು ದಕ್ಕುವಂತೆ ಮಾಡುತ್ತೆ. ಯದ್ಯಪಿ ಹಣೆಯಲ್ಲಿ ಬರೆದಿರುವುದಿಲ್ಲ ಈ ವಸ್ತುವಿಗೆ ಸಿಗುತ್ತೆ ಅಂತ ಹಣೆಯಲ್ಲಿ ಬರೆದಿರುವುದಿಲ್ಲ, ತತ್ಕ್ಷಣದಲ್ಲೇ ಏನು ಮಾಡುತ್ತೆ ದೈವ, ಹಣೆಯಲ್ಲಿ ಬರೆದದ್ದನ್ನು ಅಳಿಸಿ ಅಲ್ಲಿ ಹೊಸ್ತು ಬರೆಯುತ್ತೆ, ನಿನಗೆ ಇದು ದಕ್ಕುತ್ತೆ ಅಂತ ಬರೆದು ಬಿಡುತ್ತೆ. ಯಾವಾಗ ಬರೆಯುತ್ತೆ? ಭೀಮಸೇನಂತಹ ವ್ಯಕ್ತಿಗಳ ಕಾಲು ಹಿಡಿದಾಗ. ಭೀಮಸೇನ ಅಂದರೆ ಬೇರೆ ಅಲ್ಲ, ಹನುಮಾನ್ ಅಂದರೆ ಬೇರೆ ಅಲ್ಲ, ಆಚಾರ್ಯ ಮಧ್ವರು ಅಂದರೆ ಬೇರೆ ಅಲ್ಲ. ನಮಗೊಂದು ವಸ್ತುವಿನ ಮೇಲೆ ತುಂಬ ಇಷ್ಟ ಇದ್ದು ನಮಗೆ ಬೇಕು ಅಂತ ತೋರಿದರೆ ನ್ಯಾಯಸಮ್ಮತ ಆಗಿರಬೇಕು ಮಾತ್ರ. ನ್ಯಾಯಸಮ್ಮತ ಆದದ್ದೇ ಎಷ್ಟೋ ಸಂದರ್ಭ ನಮಗೆ ದಕ್ಕತಕ್ಕಂಥ ಪ್ರಸಂಗ ಇರುವುದಿಲ್ಲ, ಅದಕ್ಕೆ ದಕ್ಕಬೇಕು ಅಂತಾದರೆ ಅಂದರು ಹಿರಿಯರು, ಮಧ್ವಾಂತರ್ಗತ ಅಂತ ಚಿಂತನೆ ಮಾಡು. ಬರಲಿ ನಮ್ಮ ಜೀವನದಲ್ಲಿ ಮಧ್ವಾಂತರ್ಯಾಮಿ ಅಂತ, ಅದಕ್ಕೋಸ್ಕರನೇ ನಮಗೆ ಹಿರಿಯರು ಕೊಟ್ಟಂತಹ ಚಿತ್ರಣ ಮಧ್ವಾಂತರ್ಗತ ಅಂತ ಅನುಸಂಧಾನ ಮಾಡು. ವಾದಿರಾಜ ಶ್ರೀಪಾದರು ನಮಗೆ ಸಮಾಜಕ್ಕೊಂದು ಎಷ್ಟು ಒಳ್ಳೆಯ ಹಾಡು ಕೊಟ್ಟರು, ಏನದು, ಮಧ್ವಾಂತರ್ಗತ ವೇದವ್ಯಾಸ. ಯಾಕೆ ಹಾಡು ಮಾಡಿದರು? ಬರೇ ವೇದವ್ಯಾಸ ಅಂತನ್ನದೆ ಮಧ್ವಾಂತರ್ಗತ ವೇದವ್ಯಾಸ ಅಂತ ಯಾಕೆ ಹಾಡು ಮಾಡಿದರು? ಮತ್ತೇನಿಲ್ಲ, ನಮಗೆ ತುಂಬ ಅಪೇಕ್ಷೆ ಇದೆ ಏನಂತ, ಜ್ಞಾನಿಯಾಗಬೇಕು, ಜ್ಞಾನಿಯಾಗಬೇಕು, ದೇವರ ಬಗ್ಗೆ ತಿಳುವಳಿಕೆ ಸಂಪಾದನೆ ಮಾಡಬೇಕು ಮಾಡಬೇಕು ಅಂತ ತುಂಬ ಅಪೇಕ್ಷೆ ಇದೆ. ಆದರೆ ಗ್ರಹಣ ಶಕ್ತಿ ಸ್ವಲ್ಪ ಕಮ್ಮಿ ಇದೆ, ಧಾರಣ ಶಕ್ತಿ ಕಮ್ಮಿ ಇದೆ, ಇಂಥ ಸ್ಮರಣ ಶಕ್ತಿ ಕಮ್ಮಿ ಇದೆ, ಸ್ಫೂರ್ತಿ ಅಂತೂ ಮೊದಲೇ ಇಲ್ಲ. ಇಂತಹ ಪ್ರಸಂಗದಲ್ಲಿ ಏನಾಗುತ್ತೆ? ಆಸೆ ಅಂತೂ ಬಹಳಷ್ಟು ಜನಕ್ಕೆ ನಮಗಿದೆ ಅಲ್ಲ. ಅವರು ಏನು ಹೇಳ್ತಾರೆ ಅರ್ಥೈಸಿಕೊಳ್ಬೇಕು, ಅವರು ಏನು ಹೇಳ್ತಾರೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅರಗಿಸಿಕೊಳ್ಬೇಕು, ಇನ್ನೊಬ್ಬ ಕೇಳಿದಾಗ ಹೇಳತಕ್ಕಂಥ ತಾಕತ್ತು ನನಗೆ ಬರಬೇಕು, ನಮಗೆ ಇಲ್ಲಿ ಬಹಳಷ್ಟು ಜನಕ್ಕೆ ಅಪೇಕ್ಷೆ ಇದೆ. ಹಾಗಾದರೆ ಏನು ಮಾಡೋಣ? ಅದಕ್ಕಂದ್ರು ನೇರವಾಗಿ ವೇದವ್ಯಾಸ ದೇವರ ಹತ್ರ ಕೇಳಿದರೆ ಆ ದೈವ ಕೊಡುತ್ತೆ ಅಂತ ಖಾತ್ರಿ ಇಲ್ಲ. ಆದರೆ ಏನು ಮಾಡೋಣ? ವಾದ್ಯರಾದರು ಹೇಳಿಕೊಟ್ರು ಮಧ್ವಾಂತರ್ಗತ ವೇದವ್ಯಾಸ ಅಂತನ್ನು. ಆವಾಗ ನಮಗೆ ಈ ಜನ್ಮದಲ್ಲಿ ಯದ್ಯಪಿ ದಕ್ಕದೇ ಇದ್ದರು ಗೊತ್ತಲ್ಲ ನಮಗೆಲ್ಲ, ಏನು ಬಹಳ ದಡ್ಡತನ 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 ಅಂತಿರತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಬಹಳ ಬುದ್ಧಿವಂತರಾದದ್ದನ್ನು ಕಾಣುತ್ತೇವಲ್ಲ. ಹೇಗೆ ಬುದ್ಧಿವಂತರಾದರು? ನಮ್ಮಲ್ಲೇನೋ ಅಲ್ಲಲ್ಲಿ ಅಲ್ಲಲ್ಲಿ ವಿದ್ಯಾಗಣಪತಿ ವಿದ್ಯಾಗಣಪತಿ ಅಂತ ಗುಡಿ ನಾವೇ ಕಟ್ಟಿಕೊಂಡು ನಾವೇ ನಾಮಫಲಕ ಹಾಕಿಕೊಂಡು ನಾವೇ ಮೆರೀತಾ ಇದ್ದೇವೆ. ಆದರೆ ನಿಜವಾಗಿ ಆ ಗಣಪತಿಯಲ್ಲಿಯೂ ಕೂಡ ಇದ್ದುಕೊಂಡು ನಮಗೆ ವಿದ್ಯೆ ಬರುವಂತೆ ಮಾಡಿದ್ದರೆ ಅದು ವೇದವ್ಯಾಸ ದೇವರು ಹಯಗ್ರೀವರೂಪಿ ಭಗವಂತ ಅಂತಾರೆ. ಹಾಗಾದರೆ ಈಗಲೂ ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂತಲ್ಲ, ವಿದ್ಯೆ ಬರಬೇಕೋ, ಓದಿದ್ದು ಚೆನ್ನಾಗಿ ತಲೆಗೆ ಹತ್ತಬೇಕೋ, ವೇದವ್ಯಾಸ ಮಂತ್ರ ಜಪ ಮಾಡು ಅಂತ ಹಿರಿಯರು ಹೇಳಿಕೊಟ್ರು. ಶ್ರೀ ವೇದವ್ಯಾಸಾಯ ನಮಃ ಅಂತನ್ನು ಅಂತ ಹಿರಿಯರು ಹೇಳಿಕೊಟ್ರು. ನಾವು ಎಲ್ಲ ಸಂದರ್ಭದಲ್ಲಿ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೌದು. ಆದರೂ ಕೂಡ ದೈವ ನಮಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೂಪದಿಂದ ಅಂತ ತನ್ನ ವೈಭವಕ್ಕೋಸ್ಕರ ತೆರೆದುಕೊಂಡಿತು. ಪ್ರತಿನಿತ್ಯ ಮಾಡು, ನೀನು ಚಿಂತನೆ ಮಾಡು ಶ್ರೀಕೃಷ್ಣಾಯ ನಮಃ ಅಂತ ಚಿಂತನೆ ಮಾಡುವ ಜೊತೆಗೇನೆ ಶ್ರೀ ವೇದವ್ಯಾಸಾಯ ನಮಃ ಅಂತ ಚಿಂತನೆ ಮಾಡು, ಮಧ್ವಾಂತರ್ಗತ ಶ್ರೀ ವೇದವ್ಯಾಸಾಯ ನಮಃ ಅಂತ ಚಿಂತನೆ ಮಾಡು. ಈ ಜನ್ಮದಲ್ಲಿ ದಡ್ಡತನ ಇದ್ದರೂ ಅದನ್ನು ಅಳಿಸಿ ಅಲ್ಲಿ ಬುದ್ಧಿವಂತ ಅಂತ ಭಗವಂತ ಬರೀತಾನೆ ಅಂತಾರೆ. ಆ ದೃಷ್ಟಿಯಿಂದ ಯದ್ಯಪಿ ದುರ್ಯೋಧನೆಗೆ ದಕ್ಕತಕ್ಕದ್ದೆಲ್ಲ ಕಾಣುತ್ತೆ ಆ ಹುಡುಗಿ, ಆದರೂ ಕೂಡ ಈ ದಿವಸ ದಕ್ಕಿಸಿ ಕೊಟ್ಟಿತು ದೈವ. ಯಾಕೆ? ಭೀಮಸೇನ ಹೋದ, ಅಡ್ಡಿ ಮಾಡಿದವನನ್ನು ಕೊಂದ, ಆ ಹುಡುಗಿ ದುರ್ಯೋಧನನಿಗೆ ದಕ್ಕುವಂತೆ ಮಾಡಿದ. ನಮ್ಮಲ್ಲಿ ಮಾತ್ರ ಅವ್ಯವಸ್ಥೆ, ದೇವತೆಗಳಲ್ಲಿ ಮತ್ತು ದೈತ್ಯರ ಒಳ್ಳೆ ವ್ಯವಸ್ಥಿತವಾಗಿ ನಡೆಯುತ್ತೆ. ಏನದು? ಹೋದ ಜನ್ಮದಲ್ಲಿ ಯಾರು ಸತಿಪತಿಗಳು, ಈ ಜನ್ಮದಲ್ಲಿ ಅವರೇ ಸತಿಪತಿಗಳು. ಮಾನವರಿಗೆ ಮಾತ್ರ ಅವ್ಯವಸ್ಥೆ ಅಂತಾರೆ. ಹೋದ ಜನ್ಮದಲ್ಲಿ ಯಾರೋ ಸತಿಪತಿಗಳು, ಈ ಜನ್ಮದಲ್ಲಿ ಯಾರೋ ಸತಿಪತಿಗಳು. ಆದ್ರಲ್ಲೇ ಹೋದ ಜನ್ಮದಲ್ಲಿ ಪಾಪ ತುಂಬ ಅವರು ಅನ್ಯೋನ್ಯತೆಯಲ್ಲಿ ಇರ್ತಾರೆ ಸತಿಪತಿಯರು. ಈ ಜನ್ಮದಲ್ಲಿ ಅವ್ರಿಗೆ ಎಷ್ಟು ಅಪೇಕ್ಷೆ ಇರುತ್ತೆ ಅಂದರೆ ಸತ್ರೆ ಒಟ್ಟಿಗೆ ಸಾಯಬೇಕು,
ಮುಂದಿನ ಜನ್ಮದಲ್ಲಿ ನಾವೇ ಸತಿಪತಿಗಳಾಗಿ ಹುಟ್ಟಬೇಕು ಅಂತ ಪಾಪ ತುಂಬ ತೊಡ ಅದೇನು ಮಾಡೋಣ ನಮ್ಮ ಕೈಯಲ್ಲಿಲ್ಲ. ಅದಕ್ಕಂದ್ರೂ ಉಂಟು ಅಂತಾರೆ. ಯಾವಾಗ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದನ್ನು ಉಪಾಸನೆ ಮಾಡು ದೇವರನ್ನು ಸಿಗುತ್ತೆ ಅಂತಾರೆ. ಏನುಂಟು ದ್ವಾದಶ ಸ್ತೋತ್ರದಲ್ಲಿ? ನಮ್ಮ ಚಾಲ್ತಿಯಲ್ಲಿ ಇರುವಂತೆ, ಒಂದು ಕ್ರಮ ಬೇರೆ ಉಂಟು, ಚಾಲ್ತಿಯಲ್ಲಿರುವಂತೆ ಎರಡನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಉಂಟು ದೇವರ ಬಗ್ಗೆ. ಆ ಚಾಲ್ತಿಯಲ್ಲಿರುವಂತೆ ಎರಡನೇ ಅಧ್ಯಾಯ ಆರಂಭ ಆಗುವುದೇ ಸುಜನೋ ದಧಿ ಸಮೃದ್ಧಿ ಅಂತ.